ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಶಿವರಾಜ್ ಕುಮಾರ್ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಸೆಂಚುರಿ ಸ್ಟಾರ್. ಮಾತು ನಡೆ ನುಡಿ ಎಲ್ಲದರಲ್ಲೂ ಅಪ್ಪನನ್ನ ಹೋಲೋ ವ್ಯಕ್ತಿತ್ವ, ಸಿಕ್ಕಾಪಟ್ಟೆ ಸಿಂಪ್ಲಿಸಿಟಿ. ಮಕ್ಕಳ ಜೊತೆ ಮಗುವಾಗಿ, ದೊಡ್ಡವರ ಜೊತೆ ದೊಡ್ಡವರಾಗಿ ಇರೋ ದೊಡ್ಡ ಗುಣ ಇವರದ್ದು. ವಯಸ್ಸು 63 ದಾಟುತ್ತಿದ್ದಂತೆ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಸಮಸ್ಯೆ ಕಾಡೋದಕ್ಕೆ ಶುರುವಾಗಿದೆ. ಭೈರತಿ ರಣಗಲ್ ಸಿನಿಮಾದಲ್ಲಿ ಇಷ್ಟು ದಿನ ಬ್ಯುಸಿಯಾಗಿದ್ದ ಶಿವಣ್ಣ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದ್ದಾರೆ. 6 ತಿಂಗಳ ಹಿಂದಿದ್ದ ಶಿವಣ್ಣಗೂ ಈಗಿರೋ ಶಿವಣ್ಣಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ 6 ತಿಂಗಳ ಹಿಂದೆ ಶಿವಣ್ಣ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಯಾವುದೇ ಸ್ಟೇಜ್ ಕಾರ್ಯಕ್ರಮಕ್ಕೆ ಹೋದ್ರೂ ಟೀನೇಜ್ ಹುಡುಗರ ಹಾಗೆ ಹಾಡಿ ಕುಣಿತಾ ಇದ್ರು. ಆದ್ರೆ ಈಗ ತುಂಬಾ ಸುಸ್ತಾಗ್ತಿದ್ದಾರೆ, ಯಾವುದೇ ಸಿನಿಮಾವನ್ನು ಒಪ್ಕೊಂಡಿಲ್ಲ, ಸದ್ಯಕ್ಕೆ ಯಾವ ಸಿನಿಮಾವೂ ಬೇಡ ಅಂದಿದ್ದಾರಂತೆ. ಹೀಗಾಗಿಯೇ ಅಭಿಮಾನಿಗಳಿಗೆ ಆತಂಕ ಶುರುವಾಗಿರೋದು. ಭೈರತಿ ರಣಗಲ್ ಸಿನಿಮಾದ ಪ್ರಮೋಷನ್ ನಲ್ಲಿರೋ ಶಿವಣ್ಣ ತಮ್ಮ ಅನಾರೋಗ್ಯದ ಬಗ್ಗೆ ಮುಕ್ತವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ತಮಗಾಗಿರೋ ತೊಂದರೆಯನ್ನ ಹೇಳ್ತಿದ್ದಾರೆ. ಆಗಲೇ ನೋಡಿ, ಗೀತಕ್ಕ ಕಣ್ಣೀರಿಟ್ಟಿದ್ದು ಶಿವಣ್ಣ ಅಂದ್ರೆ ಇಡೀ ಕರುನಾಡ ಸಿನಿಮಾ ರಂಗಕ್ಕೆ ದೊಡ್ಡಣ್ಣ ಇದ್ದಂತೆ. ಆದ್ರೆ ಈಗ ಅವರೇ ಆಸ್ಪತ್ರೆ ಸೇರೋ ಹಾಗಾಗಿದ್ದಾರೆ. ಶಿವಣ್ಣ ಬಾಯಲ್ಲೇ ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋ ಮಾತು ಬರ್ತಿದ್ದಂತೆ. ಗೀತಕ್ಕನಿಗೆ ದುಃಖ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಶಿವಣ್ಣಗೆ ಏನಾಯ್ತು, ವೈದ್ಯರು ಏನಂತಿದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಕಿರೆ ಅನುಶ್ರೀ ಯೂಟ್ಯೂಬ್ ಚಾನೆಲ್ಗೆ ನಟ ಶಿವಣ್ಣ ಸಂದರ್ಶನವೊಂದನ್ನ ನೀಡಿದ್ದಾರೆ. ಈ ಸಂದರ್ಶನದಲ್ಲಿ ಗೀತಾ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿರೋದು. ಶಿವಣ್ಣನ ಸಮಸ್ಯೆ ಬಗ್ಗೆ ಹೇಳ್ತಿದ್ದಂತೆ ಗೀತಕ್ಕನಿಗೆ ಕಣ್ಣೀರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ. ಬಹುತೇಕ ಎಪಿಸೋಡ್ನಲ್ಲಿ ಭಾವುಕರಾಗಿಯೇ ಕಾಣಿಸ್ಕೊಂಡಿದ್ದಾರೆ. ಶಿವಣ್ಣ ಈಗ ಇರೋ ಸ್ಥಿತಿ ನೋಡಿದ್ರೆ ಆತಂಕ ಶುರುವಾಗ್ತಾ ಇದೆ. ಅವರ ಮಾತಲ್ಲಿ ಧೈರ್ಯ ಇದೆ, ಆದರೆ ಮನಸ್ಸಲ್ಲಿ ಇದ್ದಂತಿಲ್ಲ. ನಮ್ಮ ಆರೋಗ್ಯ ಕೈ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಭೈರತಿ ರಣಗಲ್ ಸಿನಿಮಾ ಚಿತ್ರೀಕರಣ ಮುಗಿಸ್ಬೇಕು ಅಂತ ತಾವೇ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ತಮ್ಮನ್ನ ನಂಬಿಕೊಂಡು ಬಂಡವಾಳ ಹೂಡೋ ಸಿನಿಮಾ ನಿರ್ಮಾಪಕರಿಗೂ ಕೂಡ ತಮ್ಮ ಪರಿಸ್ಥಿತಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹೀಗಾಗಿಯೇ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋವನ್ನ ಸಹ ಬೇಗನೆ ಮುಗಿಸಿದ್ದಾರಂತೆ. ತಮ್ಮ ಆರೋಗ್ಯದ ಬಗ್ಗೆ ಶಿವಣ್ಣನಿಗೂ ಆತಂಕ ಇದೆ. ಯಾಕಂದ್ರೆ ತಾವೇ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ತಮಗಿರೋ ಸಮಸ್ಯೆ ಬಗ್ಗೆ ಗೊತ್ತಾಗ್ತಿದ್ದಂತೆ ಶಿವಣ್ಣ ಕೂಡ ಹೆದರ್ಕೊಂಡಿದ್ರು. ಏನಾಗುತ್ತೋ ಏನೋ ಅನ್ನೋ ಭಯವೂ ಇತ್ತು. ಆದ್ರೆ ಎಲ್ಲರೂ ಧೈರ್ಯ ತುಂಬಿದ್ದಾರೆ, ಏನಾಗಲ್ಲ ಅನ್ನೋ ಆತ್ಮವಿಶ್ವಾಸ ತುಂಬಿದ್ದಾರೆ. ಹೀಗಾಗಿ ನಾನು ಕೂಡ ಧೈರ್ಯವಾಗಿದ್ದೇನೆ ಅಂತ ಶಿವಣ್ಣನೇ ಹೇಳಿದ್ದಾರೆ. ಶಿವಣ್ಣನ ಬಾಯಲ್ಲಿ ಈ ಮಾತು ಕೇಳೋದಕ್ಕೆ ನಿಜಕ್ಕೂ ತುಂಬಾ ನೋವಾಗ್ತಾ ಇದೆ. ಅಷ್ಟೇ ಅಲ್ಲ, ತಮ್ಮ ಆರೋಗ್ಯದ ಬಗ್ಗೆ ಇನ್ನೂ ಒಂದಿಷ್ಟು ವಿಷಯಗಳನ್ನ ಶಿವಣ್ಣ ಅವರೇ ಹೇಳ್ಕೊಂಡಿದ್ದಾರೆ. ಕೆಲವು ತಿಂಗಳ ಹಿಂದಿನಿಂದಲೇ ನನಗೆ ಆರೋಗ್ಯದ ಬಗ್ಗೆ ಗೊತ್ತಾಗ್ತಿತ್ತು. ಆ ಅವಧಿಯಲ್ಲೇ 45 ಸಿನಿಮಾದ ಶೂಟಿಂಗ್ ಮುಗಿಸ್ದೆ, ಕೆಲವು ಸಾಹಸ ಸನ್ನಿವೇಶಗಳನ್ನು ಮಾಡಿದ್ದೇನೆ. ನಾನು ಕೆಲಸದ ವಿಷಯದಲ್ಲಿ ಯಾವುದಕ್ಕೂ ದ್ರೋಹ ಮಾಡಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ, ಎಲ್ಲರ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. 4 ಹಂತದಲ್ಲಿ ಚಿಕಿತ್ಸೆ ನಡೆಯಲಿದೆ. ಸದ್ಯ 2 ಸೆಷನ್ ಬಾಕಿ ಇದೆ, 1 ಸರ್ಜರಿ ಕೂಡ ಆಗಬೇಕಿದೆ. ಹೀಗಾಗಿ ಡಿಸೆಂಬರ್ನಲ್ಲಿ ಅಮೆರಿಕಾಗೆ ಹೋಗಲಿದ್ದೇನೆ. ಅಲ್ಲಿ ಏನೆಲ್ಲ ಚೆಕಪ್ ಮಾಡ್ತಾರೋ ಗೊತ್ತಿಲ್ಲ. ಏನಿಲ್ಲ ಅಂದ್ರೂ 1 ತಿಂಗಳುಗಳ ಕಾಲ ಅಮೆರಿಕಾದಲ್ಲೇ ಚಿಕಿತ್ಸೆ ಪಡಿಬೇಕಾಗುತ್ತೆ. ಇದೆಲ್ಲ ಆದ ಮೇಲೆ 2025ಕ್ಕೆ ಸಂಕ್ರಾಂತಿ ಹಬ್ಬಕ್ಕೂ ಮೊದಲೇ ಭಾರತಕ್ಕೆ ಮರಳುವ ಆಲೋಚನೆ ಇದೆ. ಫೆಬ್ರವರಿಯಿಂದ ಫುಲ್ ಫಾರ್ಮ್ನಲ್ಲಿ ನಿಮ್ಮ ಶಿವಣ್ಣ ನಿಮ್ಮ ಮುಂದಿರ್ತಾರೆ ಅಂತ ಜೋಶ್ನಲ್ಲಿ ಹೇಳಿದ್ದಾರೆ. ಹೀಗಿರೆ ಶಿವಣ್ಣನಿಗೆ ಸರ್ಜರಿ ಅನ್ಕೊಂಡ್ರೇನೆ ಎಲ್ರಿಗೂ ಭಯ ಶುರುವಾಗಿರೋದು. ಯಾಕಂದ್ರೆ ಶಿವಣ್ಣನಿಗೆ ಆರೋಗ್ಯ ಸಮಸ್ಯೆ ಇರೋದು ಇವತ್ತು ನಿನ್ನೆಯದ್ದಲ್ಲ, ಸುಮಾರು 7-8 ವರ್ಷದ ಹಿಂದೆಯೂ ಹೃದಯದ ಸಮಸ್ಯೆಯಾಗಿತ್ತು. ಆಗಲೂ ಕೂಡ ಅಮೆರಿಕಾಗೆ ಹೋಗಿ ಚಿಕಿತ್ಸೆ ಪಡೆದು ಬಂದಿದ್ರು. ಅಮೆರಿಕಾದಲ್ಲಿ ಚಿಕಿತ್ಸೆ ಅಂದ್ರೆ ನಿಜಕ್ಕೂ ಭಯ ಆವರಿಸಿದೆ. ಒಂದಂತೂ ಸತ್ಯ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಶಿವಣ್ಣ ಮತ್ತೆ ಹುಷಾರಾಗಿ ಬರ್ತಾರೆ ಅನ್ನೋದು 100ಕ್ಕೆ 100 ಸತ್ಯ. ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿ. ಕನ್ನಡ ಸಿನಿಮಾ ರಂಗದಲ್ಲಿ ಸೆಂಚುರಿ ಸ್ಟಾರ್ ಹವಾ ಮತ್ತೆ ಶುರುವಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.